ಎಸ್, ಇನ್ನು ಮುಂದಿನ ಕ್ಷೇತ್ರ ತುಂಬ ರೋಚಕವಾದ ಕ್ಷೇತ್ರ, ಹಾಸನ ಜಿಲ್ಲೆಯ ಹಾಸನ ವಿಧಾನಸಭಾ ಕ್ಷೇತ್ರ. ಎಸ್, ಅಲ್ಲಿ ಬಿ ಜೆ ಪಿಯಿಂದ ಪ್ರೀತಮ್ ಗೌಡರು ಸಿಟ್ಟಿಂಗ್ ಎಂ ಎಲ್ ಎ, ಅವ್ರಿಗೆ ಟಿಕೆಟ್ ಕೊಡುತ್ತೆ 100%, ದರ್ ಇಸ್ ನೋ ಡೌಟ್. ಸೊ ಬಿ ಜೆ ಪಿಯಿಂದ ಪ್ರೀತಮ್ ಗೌಡ ಕನ್ಫ್ಯೂಷನ್ ಇಲ್ಲ ಸದ್ಯಕ್ಕೆ. ಸೊ ಜೆ ಡಿ ಎಸ್ ಇಂದ ಯಾರು ಅಭ್ಯರ್ಥಿ ಆಗ್ತಾರಪ್ಪ ಹಾಸನಕ್ಕೆ ಅನ್ನೋದೇ ದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆ. ಇನ್ನು ಅನೌನ್ಸ್ ಆಗಿಲ್ಲ, ವೆಯ್ಟ್ ಮಾಡ್ತಾ ಇದ್ದಾರೆ ಯಾರಿಗೆ ಟಿಕೆಟ್ ಕೊಡಬಹುದು, ಯಾರಿಗೆ ಕೊಡಬಾರ್ದು ಅಂತ. ಸೊ ಇಲ್ಲಿ ಭವಾನಿ ರೇವಣ್ಣ ಟಿಕೆಟ್ ಕೊಡಬೇಕಾ? ಒಂದ್ ಕಡೆ ರಾಮನಗರದಿಂದ ಅನಿತಾ ಕುಮಾರಸ್ವಾಮಿ ಅವರು ತಮ್ಮ ಮಗನಿಗೆ ಟಿಕೆಟ್ ಅನೌನ್ಸ್ ಮಾಡಿದ್ರು, ನಿಖಿಲ್ ಕುಮಾರಸ್ವಾಮಿ ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದ್ರು. ಸೊ ಇಲ್ಲಿ ಏನಾಗುತ್ತೆ, ಭವಾನಿ ರೇವಣ್ಣ ಅವ್ರಿಗೆ ಟಿಕೆಟ್ ಕೊಡಬೇಕಾ ಕೊಡಬಾರ್ದ, ಕೊಡಬೇಕಾ ಕೊಡಬಾರ್ದ, ಒಂದ್ ರೀತಿ ದೊಡ್ಡ ಕನ್ಫ್ಯೂಷನ್ ತರ ಕಾಣಿಸ್ತಾ ಇದೆ. ಇನ್ನು ಸ್ವರೂಪ್ ಪ್ರಕಾಶ್ ಅವ್ರ ಮಗ, ಸೊ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಸೊ ಕಾಂಗ್ರೆಸ್ ಜೆ ಡಿ ಎಸ್ ಇಂದ ಇಬ್ರು ಕೊಂಚ ಗೊಂದಲ ಇದೆ ಅಂತ ಕಾಣಿಸಿದೆ. ಇನ್ನು ಜೆ ಡಿ ಎಸ್ ಇಂದ ಬಾಗೂರು ಮಂಜೇಗೌಡರು ಮತ್ತೆ ಬನವಾಸ ರಂಗಸ್ವಾಮಿ ಇಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ, ನೋಡೋಣ ಯಾರು ಕೊಡ್ತಾರಂತ. ವಿಶೇಷವಾಗಿ ಅಲ್ಲಿ ಎಎಪಿಯಿಂದ ಅಗಲೇ ಯೋಗೇಶ್ ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ರೀತಿ ತ್ರಿಕೋನ ಸ್ಪರ್ಧೆ ಹೋಗಿ ಚತುಷ್ಕೋನ ಸ್ಪರ್ಧೆ ಆಗೋ ಥರ ಕಾಣಿಸ್ತಾ ಇದೆ ಸದ್ಯಕ್ಕೆ. ಸೊ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಯಾರು ಅನ್ನೋದು ಗೊತ್ತಿಲ್ಲ, ಜೆ ಡಿ ಎಸ್ ಅಲ್ಲೂ ಕೂಡ ಒಂದು ರೀತಿ ಗೊಂದಲ ಇದೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ಹಾಗಾಗಿ ಈ ಕ್ಷಣಕ್ಕೆ ನಮ್ಮ ಡಿಸೆಂಬರ್ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿಯ ಪ್ರೀತಮ್ ಗೌಡ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಶಿವ, ಹಾಸನದಲ್ಲೇ ಜೆ ಡಿ ಎಸ್ ಯಾರು ಟಿಕೆಟ್ ಕೊಡ್ಬೋದು? ನೀವು ರೇವಣ್ಣವ್ರು ಕೇಳಬೇಕು. ನನ್ನ ಕೇಳಿ ರೇವಣ್ಣವ್ರು ಅದೇ ತಾರೀಕು ಅನೌನ್ಸ್ ಮಾಡ್ತಾರಂತೆ. ಸಂಕ್ರಾಂತಿ ಮುಗಿದ್ಮೇಲೆ ಸ್ವಲ್ಪ ಜ್ಯೋತಿಷ್ಯ ನೋಡಿ. ಇದು ಯಾವ ಮಾಸ? ಇದು ಇದು ಧನುರ್ಮಾಸ. ಇದು ಧನುರ್ಮಾಸ ಅದೇ 14 ಧನುರ್ಮಾಸ ಮುಗಿದು ಮಕರ ರಾಶಿ ಪ್ರವೇಶ ಮಾಡುತ್ತಲ್ಲ ಸಂಕ್ರಾಂತಿಗೆ, ಹಾಗಾಗಿ ಅವಾಗ ಏನು ಮಾಘ ಮಾಸ ಶುರುವಾಗುತ್ತೆ 15. ಆ ಮಾಘ ಮಾಸದಲ್ಲಿ ಅನೌನ್ಸ್ ಮಾಡ್ತಾರಂತೆ. ಜ್ಯೋತಿಷ್ಯ ಬಹಳ ತಿಳ್ಕೊಂಡಿದ್ರಿ. ಎಸ್, ಬಿಜೆಪಿ ಇಂದ ಪ್ರೀತಮ್ ಗೌಡರು ಫೇಕ್ಸ್, ಎಎಪಿ ಇಂದ ಅಖಿಲೇ ಯೋಗೇಶ್ ಫೇಕ್ಸ್, ಕಾಂಗ್ರೆಸ್ ಇಂದ ಯಾರು, ಜೆ ಡಿ ಎಸ್ ಇಂದ ಯಾರು ಅನ್ನೋ ಗೊಂದಲ ಇದೆ. ಕಾಂಗ್ರೆಸ್ ಇಂದ ಬನವಾಸ ರಂಗಸ್ವಾಮಿ, ಬಾಗೂರು ಮಂಜೇಗೌಡರು. ಬಾಗೂರು ಮಂಜೇಗೌಡರಿಗಿಂತ ಸ್ವಲ್ಪ ಬನವಾಸ ರಂಗಸ್ವಾಮಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಂದ್ರೆ ಟಿಕೆಟ್ ವಿಚಾರದಲ್ಲಿ. ಅಂಡ್ ಜೆ ಡಿ ಎಸ್ ಅಲ್ಲಿ ಭವಾನಿ ರೇವಣ್ಣ, ಎಚ್ ಡಿ ರೇವಣ್ಣ, ಅಂಡ್ ಸ್ವರೂಪ್ ಪ್ರಕಾಶ್ ಇವ್ರ ಹೆಸರಿದೆ. ಸೊ ಇಲ್ಲಿ ಯಾರಿಗೆ ಅಂತ. ಈಗ ಪ್ರೀತಮ್ ಗೌಡರು ಚಿನ್ನೆ ಗೊತ್ತು ಹೋಗ್ತಾರ, ನನಗೆ ನಾನೇ ಮತ ಹಾಕಿ ಅಂತ. ಅಖಿಲೇ ಯೋಗೇಶ್ಗೂ ಚಿನ್ನೆ ಗೊತ್ತು, ನಂದೇ ಓಕೆ. ನೋಡಿ, ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ರೂರಲ್ ಏರಿಯಾನ ಪಾರ್ಟಿ ಸ್ಟ್ರಾಂಗ್ ಇದ್ರೆ ಇಡೀ ಕರ್ನಾಟಕದ 224 ಕ್ಷೇತ್ರದಲ್ಲಿ ಎ ಪಿ ಕ್ಯಾಂಡಿಡೇಟ್ ಜೋರಾಗಿ ಓಡಾಡ್ತಾವ್ರೆ ಅನ್ನೋದು ಹಾಸನದ ಅಖಿಲೇ ಯೋಗೇಶ್. ಸದ್ಯಕ್ಕೆ ಗುಜರಾತಲ್ಲಿ 36 ಕಡೆ ಅವರು ರನ್ನರ್ ಅಪ್ಪು, 5 ಕಡೆ ವಿನ್ನರ್, 41 ಕಡೆ ಕಾಂಗ್ರೆಸ್ನ ಮನೆಗೆ ಸೇರಕ್ಕೆ ಇವರು ಕಾರಣ ಎ ಪಿ ಅವರು. ಇಲ್ಲಿ ವಿಚಾರ ಬಂದ್ರೆ ಪ್ರೀತಮ್ ಗೌಡರು ಅಕ್ಟೋಬರ್ಲ್ಲೂ ಮುನ್ನಡೆ, ನವೆಂಬರ್ಲ್ಲೂ ಮುನ್ನಡೆ, ಡಿಸೆಂಬರ್ಲ್ಲೂ ಮುನ್ನಡೆ ಇದೆ. ಜೆ ಡಿ ಎಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾದ್ಮೇಲೆ ಪಿಕ್ಚರು ಚೇಂಜಸ್ ಆಗುತ್ತೆ. ಆದರೂ ಭವಾನಿ ರೇವಣ್ಣ ಅವರು ಬರಲಿ, ರೇವಣ್ಣ ಅವರು ಬರಲಿ, ಯಾರೇ ಬಂದರೂ ಇಲ್ಲೊಂದು ಸ್ವಲ್ಪ ಆಗ್ಲೂ ಆ ಕ್ಷಣಕ್ಕೂ ಕೂಡ ರೋಚಕವಾಗಿರುತ್ತೆ. ಇವರೇನಾರ ಡಿಲೇ ಮಾಡಿದ್ರೆ, 15 ಮಾಡಿದ್ರೆ, ಪುಣ್ಯ ಅನೌನ್ಸ್ ಮಾಡಿದ್ರೆ, ಎಸ್ ಮಾಡದಿದ್ದರೆ, ಮಾಡಿದ್ರೆ ಯಾರಿಗೆ ಮಾಡಿದ್ರೆ, ಭವಾನಿ ರೇವಣ್ಣ ಮಾಡಿದ್ರೆ, ಸೌರಭ್ ಕಡೆ ಅವ್ರು ಚುನಾವಣೆ ಮಾಡಲ್ಲ ಅನ್ಕೋತೀರಿ? ಯಾಕಂದ್ರೆ ಈಗಿರೋ ಆಕ್ರೋಶ ಸಿಟ್ಟಲ್ಲಿ ಸೌರಭ್ ಅವ್ರು ಮಾಡಲ್ಲ ಭವಾನಿ ಅವ್ರು, ಅಂದ್ರೆ ಸೌರಭ್ ಕೊಟ್ರೆ ಭವಾನಿ ಕಡೆಯವ್ರು ಮಾಡೋದು ಡೌಟ್. ಒಂದ್ ಸ್ವಲ್ಪ ವ್ಯತ್ಯಾಸ ಸಹಜ ಇವತ್ತಿನ ಸನ್ನಿವೇಶಕ್ಕೆ ನಾನು ಹೇಳ್ತಿರೋದು. ನಾಳೆ ಅವ್ರಿಗೇನಂತೆ, ಭವಾನಿ ಅಕ್ಕ ಸ್ವರೂಪ ಅವ್ರು ಕುತ್ಕೊಂಡು, ಅಕ್ಕ ಊಟ ಮಾಡ್ಕೊಂಡು, ಅಕ್ಕ ನಿನ್ಗಾದ್ರೆ ನನಗೇನು, ನಿನ್ಗಾಗ್ಲಿ ಬಿಡೋ, ನೀನು ಮಗನ ಸಮಾನ ಸ್ವರೂಪ ನಿಂತ್ಕೋ ಅಂತನ್ಬಿಟ್ಟು ಸಪೋರ್ಟ್ ಮಾಡಬಹುದು. ಇವತ್ತಿನ ಕಂಡೀಷನ್ ಹಂಗಿಲ್ಲ. ಇವತ್ತಿನ ಕಂಡೀಷನ್ಗೆ ಸ್ವರೂಪ್ ಭವಾನಿ ಅವರು ಚುನಾವಣೆ ಮಾಡೋ ಲೆಕ್ಕಾಚಾರ ಇಲ್ಲ, ಭವಾನಿ ಅವರು ಸ್ವರೂಪ್ ಮಾಡೋ ಲೆಕ್ಕಾಚಾರ ಇಲ್ಲ. ಇಲ್ಲ, ಆಮೇಲೆ ನಾಳೆಗೆ ನನ್ನ ಮಗನ ಸಮಾನ ಕಣ ಸ್ವರೂಪ, ನಿನ್ ಗೆಲ್ಲೋ ನಾನು ಮಾಡ್ತೀನಿ ಅಂತನ್ಬಿಟ್ಟು ಅನ್ಬಿಡ್ಬೋದು. ಅಮ್ಮ ನೀವು ನಮ್ಮ ತಾಯಿ ಸಮಾನ, ನಾವು ನಿಮ್ ಚುನಾವಣೆ ಮಾಡ್ತೀವಿ ಅಂತ ಅನ್ಬೋದು ಸ್ವರೂಪ ಅವತ್ತಿಗೆ, ಬಟ್ ಇವತ್ತಿನ ಸನ್ನಿವೇಶದಲ್ಲಿ ಇಲ್ಲ. ಇಲ್ಲ, ಆಮೇಲೆ ರೇವಣ್ಣ ಬಂದರೆ ಬರ್ಬೋದೇನೋ. ಬರ್ತಾರ ಯಾಕೆ ಅಂತಂದ್ರೆ, ಈ ಕುರುಕ್ಷೇತ್ರಕ್ಕೆ ಹಾಸನದಲ್ಲಿ ಜೆ ಡಿ ಎಸ್ ಗೆದ್ದೇ ಗೆಲ್ಲತ್ತೆ ಅಂತ ಹೇಳುವಂತ ಸನ್ನಿವೇಶ ಇಲ್ಲ. ಬಿಕಾಸ್ ಪ್ರೀತಮ್ ಕಮಾನ್ ಕಮಾನ್ ರೇವಣ್ಣ 50,000 ಸೋಲ್ಸಿನಿ ಅಂತಾರಲ್ಲ ಹಂಗೆ. ಹಾಗಾಗಿ ಪಾಪ ಮಹಿಳೆ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸ್ಬಿಟ್ಟು ರೇವಣ್ಣ ಒಳೆ ನಡೆಸಿಬಿಡೋದು ಸೇಫ್ ಆಗಿರೋ ಸರಿನಾ? ಸೇಫ್ ಆಗದಿದ್ರೆ ಭವಾನಿ ರೇವಣ್ಣ ಅವರೇ ಸೇಫ್ ಆಗಲಿ, ಒಳ್ಳೆ ನಡೆಸಿಬಿಡ ರೇವಣ್ಣ ಇಲ್ಲಿಗೆ ಬರಲಿ ಹಾಗೆ ಅಂತನೂ ಇದೆ ಏನು ಚರ್ಚೆ ಇದೆ ಗೊತ್ತಿಲ್ಲ. ಆದರೆ ಪ್ರಜ್ವಲ್ ರೇವಣ್ಣ ಸಂಸದ, ಸೂರಜ್ ರೇವಣ್ಣ MLC, ಎಚ್ ಡಿ ರೇವಣ್ಣ ಒಳ್ಳೆ ನರಸೀಪುರ, ಭವಾನಿ ರೇವಣ್ಣ ಹಾಸನ ಅಂತ ಆದಾಗ ಇಡೀ ರಾಜ್ಯದಲ್ಲಿ ಜೆ ಡಿ ಎಸ್ಗೆ ನೆಗೆಟಿವ್ ಆಗುತ್ತೆ, ಹಾಸನದಲ್ಲಿ ಸ್ಥಾನ ಗೆಲ್ಲಬಹುದೇನೋ. ಜನಗಳಿಗೆ ಏನನ್ಸುತ್ತೆ, ಏನು ಮರಾಯ ಇದು, ಕ್ಯಾಂಡಿಡೇಟ್ ಯಾರು ಇಲ್ಲ ಅಂದ್ರೆ ಓಕೆ, ಸ್ವರೂಪ್ ಇಲ್ವಾ ಅಲ್ಲಿ, ಪ್ರಕಾಶ್ ಅವ್ರು 4 ಟೈಮ್ MLA ಅಲ್ಲಿ, ಜನಕ್ಕೆ ಅದು ಕಾಡುತ್ತೆ, ಡೆಫಿನೆಟ್ಲಿ ಕಾಡುತ್ತದು.
ಏನ್ ಗುರು ಮನೇಲಿ ಒಂದ್ ಮನೇಲಿ ನಾಲ್ಕು ಜನ ಅಂತ ಅನ್ಸ್ಬಿಡುತ್ತೆ ಇದು. ಹೌದು, ಡೆಫಿನೆಟ್ಲಿ ಅನ್ಸುತ್ತೆ. ಯಾಕೆಂದ್ರೆ ನಾಳೆ ಆಗುವಂಥದ್ದು ಲೆಕ್ಕಾಚಾರ ಹೇಳ್ತಾರೆ ನಿಮ್ಗೆ ಅನ್ಸ್ಬಿಡುತ್ತೆ. ನೀವಾಗ್ಲೇ ಪ್ರೀತಮ್ ಗೌಡ ಮುನ್ನಡೆ ಅಂತ, ಪ್ರೀತಮ್ ಗೌಡ್ರಿಗೇನು ನನ್ನ ವಿರೋಧಿ ಓಟ ಸ್ಪ್ಲಿಟ್ ಆಗತ್ತೆ ಅಂತಿದೆ. ಇವರು ಏನಾರು ಅನೌನ್ಸ್ ಮಾಡೋದು ಏನಾರು ಲೇಟ್ ಮಾಡಿದ್ರೆ ಮಾರ್ಚ್ 15 ಅನೌನ್ಸ್ ಆಗ್ಬೋದು, ಹೆಚ್ಚು ಕಮ್ಮಿ 10-20 ಅನೌನ್ಸ್ ಆಗುತ್ತೆ ಮಾರ್ಚ್ ಅಲ್ಲಿ. ಹೆಚ್ಚು ಕಮ್ಮಿ ಏಪ್ರಿಲ್ ಮಂತ್ 10-1 ನಾಮಿನೇಷನ್ ಫೈಲಿಂಗ್ ಇರುತ್ತೆ, ನಾಮಿನೇಷನ್ ಫೈಲ್ ಮಾಡೋದು. ಅಲ್ಲಿವರೆಗೂ ಏನಾರ ಇವರು ಟಿಕೆಟ್ ಅನೌನ್ಸ್ ಮಾಡದೆ ಹೋದ್ರೆ ಕಾಂಗ್ರೆಸ್ ಅವರು JDS ಅವರು ಉಳ್ಸ್ಕೊಂಡ್ರೆ, ಹಂಗೆ ಉಳ್ಸ್ಕೊಂಡ್ರೆ ಪ್ರೀತಮ್ ಗೌಡ ವರ್ಸಸ್ ಅಖಿಲ ಯೋಗೇಶ್ ಫೈಟ್ ಆಗುತ್ತೆ. ಅಖಿಲ ಯೋಗೇಶ್ಗೂ ಇವತ್ತಿಗೊಂದು 15,000-20,000 ಓಟು, ಕನಿಷ್ಠ 10,000-20,000 ಓಟ ಇದ್ದ ಲೆಕ್ಕ ಹಾಕಿ ಅಲ್ಪಸಂಖ್ಯಾತರು ಕಾಯ್ತವ್ರೆ. ಈ ಪ್ರೀತಮ್ ಗೌಡ ಏನಾರ ಮಾಡಿ ದಬಾಕ್ಬೇಕಲ್ಲ ಅಂತ. ಪ್ರೀತಮ್ ಗೌಡಗಿಂತ ಸೆಕೆಂಡ್ ಪ್ಲೇಸ್ ಅಲ್ಲಿ ಅಖಿಲ ಯೋಗೇಶ್ ಇದ್ರೆ ಈ ಕಾಂಗ್ರೆಸ್ ಅಲ್ಲಿ ಇರೋ ಮುಸ್ಲಿಮ್ಸ್ JDS ಅಲ್ಲಿ ಮುಸ್ಲಿಮ್ಸ್ ಎಲ್ಲ ಅಖಿಲ ಯೋಗೇಶ್ ಕೊಟ್ಟಿದ್ದಾರೆ. ಟಿಕೆಟ್ ಲೇಟ್ ಆಗಿ ಅನೌನ್ಸ್ ಮಾಡಿದ್ರೆ ಕಾಂಗ್ರೆಸ್ ಅವರು ಮತ್ತೆ JDS ಅನೌನ್ಸ್ ಮಾಡಿದ್ರೆ ಆಗ BJP ವರ್ಸಸ್ AAP ಫೈಟ್ ಆಗುತ್ತೆ ಹಸನ. ಅಖಿಲ ಯೋಗೇಶ್ ಹೆಂಗೆ ಅಂದ್ರೆ, ನಾನು ಕಾಂಗ್ರೆಸ್ ಅವ್ರಿಗೆ JDS ಅವ್ರಿಗೆ ಸರಿಸಮನಾಗಿ ಅಲ್ಲ, ಪ್ರೀತಮ್ ಗೌಡಂಗ್ ಸರಿಸಾಟಿಯಾಗೆ ಚುನಾವಣೆ ಮಾಡ್ತೀನಿ ನಿಂತವ್ರೆ. ಹಾಗಾಗಿ ರಾಜ್ಯದಲ್ಲಿ ಬಹಳ ಕುತೂಹಲ ಅಂದ್ರೆ ಒಂದು ಪ್ರೀತಮ್ ಗೌಡ ಮತ್ತೊಂದು AAP ಕ್ಯಾಂಡಿಡೇಟ್ ಅಖಿಲ ಯೋಗೇಶ್, ಇನ್ನೊಂದು ಭವಾನಿ ರೇವಣ್ಣ. ಈ ಕಾರಣಕ್ಕೆ ಹಾಸನ ಕ್ಷೇತ್ರ ಬಹಳ ಕುತೂಹಲ. ಬಟ್ ಕರ್ನಾಟಕ TV ಡಿಸೆಂಬರ್ ಸರ್ವೆಯಲ್ಲಿ JDS ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲದ ಕಾರಣ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಿಲ್ಲದ ಕಾರಣ BJPಯ ಪ್ರೀತಮ್ ಗೌಡರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸದ್ಯದ ಆಕ್ಟಿವಿಟೀಸ್ ಪ್ರಕಾರ ಬಂದಾಗ ನಂಬರ್ 1 ಪ್ರೀತಮ್ ಗೌಡರು, ನಂಬರ್ 2 ಅಖಿಲ ಯೋಗೇಶ್. ಅಖಿಲ ಯೋಗೇಶ್ AAP. ಈ ತರ ಕಂಡೀಷನ್ ಇದು ಹಾಸನ್ ಕತೆ. ಎಸ್, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.